ನಮಸ್ಕಾರ ಎಲ್ಲ ಮತದಾರ ಬಂಧುಗಳೇ. ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ. ಈ ಭ್ರಷ್ಟಾಚಾರದ ಜೊತೆಯಲ್ಲಿ ನಿಮ್ಮ ಮತದಾನದ ಹಕ್ಕನ್ನ ಕಿತ್ಕೊಳ್ಳಿಕ್ಕೆ ಈ ಬಿಜೆಪಿ ಸರ್ಕಾರ ಒಂದು ದೊಡ್ಡ ಸಂಚಲನ. ಇವತ್ತು ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ನಿಮ್ಮ ಮತವನ್ನ ಬೇರೆ ಕಡೆ ವರ್ಗಾಯಿಸುದು, ನಿಮ್ಮ ಮತದಾನವನ್ನ ಕಿತ್ತೊಗೆಯುವಂಥದ್ದು, ಇವೆಲ್ಲ ಕೂಡ ಒಂದು ದೊಡ್ಡ ಗುಂಪನ್ನ ರಚನೆ ಮಾಡಿಕೊಂಡು ಈ ಬಿಜೆಪಿ ನಾಯಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳೇ, ಕಾರ್ಯಕರ್ತರುಗಳೇ, ಮತದಾರರೇ, ತಾವು ಗಮನಿಸಿ ನಿಮ್ಮ ಮತವನ್ನ ತಾವು ಗಮನಿಸಬೇಕು. ಮತ ಉಳ್ಕೊಂಡಿದ್ಯೋ ಇಲ್ಲೋ ಅಂತ ನೋಡ್ಕೊಳ್ಬೇಕು. ನಿಮ್ಗಿರುವಂತ ಒಂದು ಹಕ್ಕು ಈ ದೇಶದ ಸಂಸತ್ ಸದಸ್ಯರನ್ನ ಆಯ್ಕೆ ಮಾಡ್ಲಿಕ್ಕೆ, ಈ ರಾಜ್ಯದ ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮ್ಗೊಂದು ಅವಕಾಶ ಇದೆ. ತಮ್ಮ ಪ್ರತಿನಿಧಿಯನ್ನ ನಿಮ್ಗೆ ಯಾರು ಬೇಕೋ ಆಯ್ಕೆ ಮಾಡ್ಕೊಳ್ಳುವಂತ ಅವಕಾಶವನ್ನ ಕಿತ್ಕೊಳ್ಳಿಕ್ಕೆ ಬಿಜೆಪಿ ಸರ್ಕಾರ ಪ್ರಯತ್ನವನ್ನು ಮಾಡ್ತದೆ, ಬಿಜೆಪಿ ನಾಯಕರುಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ತಮ್ಮ ಮತದಾರ ಪಟ್ಟಿಯನ್ನ ಗಮನಿಸಿ ನೋಡಿ, ಆಪಲ್ ನೋಡಿ, ನಮ್ಮ ಕಾರ್ಯಕರ್ತರು ನಿಮ್ಮನ್ನ ಭೇಟಿ ಮಾಡೋಕೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ತಾವು ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ತಾವೆಲ್ಲ ತಮ್ಮ ಮತದಾರರ ಪಟ್ಟಿಯನ್ನ ಗಮನಿಸ್ಕೊಂಡು ನಿಮ್ಮ ಮತವನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ತಾವು ಮಾಡ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ.